ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಪ್ರಕೃತಿಯ ನಿಯಮಗಳ ವಿರುದ್ಧವಾಗಿ ನಾನು ನೀವೆಲ್ಲರೂ ಕೂಡ ಬಹಳಷ್ಟು ವರ್ಷಗಳಿಂದ ನಡ್ಕೊಂಡು ಬಂದದ್ರಿಂದ ಅಥವಾ ತಿಳಿಯದೆಯೋ ತಿಳಿದೋ ಕೆಲವು ತಪ್ಪುಗಳನ್ನ ಮಾಡಿದ್ರಿಂದ ಈ ಒಂದು ಸ್ಥಿತಿಗೆ ನಾವು ಬಂದಿದ್ದೇವೆ. ಈ ಸ್ಥಿತಿಗೆ ಬಂದಾಗ ನಮ್ಮ ಬದುಕು ಇವತ್ತು ದುರ್ಧರವಾಗಿದೆ. ಈಗ ಅರ್ಧ ಮುಖ ಮುಚ್ಚಿದ್ದೇವೆ, ಸರಿ ಅರ್ಧ ಮುಖ ಮುಚ್ಚದಿದ್ರೆ ಬಿಳಿ ವಸ್ತ್ರದಲ್ಲಿ ಇಡೀ ಮುಖ ಮುಚ್ಚುವ ಸ್ಥಿತಿ ಬಂದಿದೆ. ಯುದ್ಧದಲ್ಲಿ ಶತ್ರುವಿನ ಎದುರು ಎದುರಿಗೆ ಗನ್ ಹಿಡಿದು ನಿಂತವರು ಆಶಾ ಕಾರ್ಯಕರ್ತರು. ಇವತ್ತು ಕೋವಿಡ್ ಮಹಾಮಾರಿಯ ಎದುರು ಪ್ರಥಮವಾಗಿ ಯುದ್ಧ ಸಾರ್ತಾ ಇರುವವರು, ಮದ್ದುಗುಂಡುಗಳ ಪ್ರಯೋಗ ಆಗ್ತಾ ಇರುವಂಥದ್ದು ಆಶಾ ಕಾರ್ಯಕರ್ತೆಯರ ಮೂಲಕ. ಸೈನಿಕರು ನೀವು, ಇವತ್ತು ನಿಮ್ಮ ಸೇವೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಮ ರಾಷ್ಟ್ರದ ಗಡಿಗಳನ್ನು ಕಾಯುವ ಸೈನಿಕರಷ್ಟೇ ಮಹತ್ತರವಾದಂತಹ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ. ನಿಮಗೆ ಇಲ್ಲಿ ಉಳಿದವರೆಲ್ಲರೂ ಕೂಡ, ಯಾರು ಆಶಾ ಕಾರ್ಯಕರ್ತೆಯರಿದ್ದಾರೆ, ಯಾರು ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ, ನೀವು ನಿಜವಾದ ಅರ್ಥದ ಸೈನಿಕರು. ಇಲ್ಲಿ ಉಳಿದವರು ಸೇರಿದವರೆಲ್ಲ ನಿಮಗೆ ಒಂದು ಚಪ್ಪಾಳೆಯ ಮೂಲಕ ನಮ್ಮ ಅಭಿನಂದನೆಯನ್ನು ಕೊಡ್ತಾ ಇದ್ದೀವಿ. ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಸಮಿತೆಯಂತೆ.